ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಏಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಒಬ್ಬ ಮನುಷ್ಯನ ಹೃದಯ ಒಂದು ದಿನಕ್ಕೆ ಸುಮಾರು 115,000 ಬಾರಿ ಬಡಿದುಕೊಳ್ಳುತ್ತೆ. ಅದೇ ರೀತಿ ಒಂದು ದಿನಕ್ಕೆ 7,600 ಲೀಟರ್ ರಕ್ತವನ್ನು ಪಂಪ್ ಕೂಡ ಮಾಡುತ್ತೆ. ನಮ್ಮ ಹೃದಯ ಇಷ್ಟು ಚಿಕ್ಕದಾಗಿ ಇದ್ದರೂ ಇಷ್ಟೊಂದು ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತೆ ಅಂದರೆ ನಾವು ಆಶ್ಚರ್ಯ ಪಡಲೇಬೇಕು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಬಳಸೋ ನೀರಿನ ಪಂಪನ್ನು ಒಂದು ದಿನ ಪೂರ್ತಿ ಆನ್ ಮಾಡಿದ್ರೆ ಖಂಡಿತ ಅದು ಕೆಟ್ಟು ಹೋಗುತ್ತೆ. ಆದರೆ ನಮ್ಮ ಹೃದಯ ನಿರಂತರವಾಗಿ ನಮ್ಮ ಜೀವನ ಪೂರ್ತಿ ಕೆಲಸ ಮಾಡ್ತಾನೆ ಇರುತ್ತೆ. ಇಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವ ಹೃದಯ ಕೆಲವೊಂದು ಬಾರಿ ಏಕೆ ನಿಂತು ಹೋಗುತ್ತೆ? ಹೃದಯಾಘಾತ ಅನ್ನೋದು ಹೇಗೆ ಸಂಭವಿಸುತ್ತದೆ? ಇದಕ್ಕೆ ಕಾರಣಗಳೇನು? ಇವುಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ಹೃದಯ ನಿರ್ಮಾಣ, ಅದರ ಕೆಲಸದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹೃದಯದ ಮುಖ್ಯವಾದ ಕೆಲಸ ನಮ್ಮ ದೇಹದ ಎಲ್ಲ ಮಾಂಸಖಂಡಗಳಿಗೆ ರಕ್ತದ ಮುಖಾಂತರ ಆಕ್ಸಿಜನ್ ಅನ್ನು ಸಪ್ಲೈ ಮಾಡೋದು. ಆಕ್ಸಿಜನ್ ಇಲ್ಲ ಅಂದರೆ ನಮ್ಮ ಮಾಂಸಖಂಡಗಳು ಕೆಲಸ ಮಾಡೋದಿಲ್ಲ. ದೇಹದ ಎಲ್ಲ ಮಾಂಸಖಂಡಗಳ ಜೊತೆಗೆ ಹೃದಯಕ್ಕೂ ನಿರಂತರವಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಗಲೇ ನಮ್ಮ ಹೃದಯ ನಿಲ್ಲದೆ ಕೆಲಸ ಮಾಡುತ್ತೆ. ಹೃದಯದ ಮಾಂಸಖಂಡಗಳಿಗೆ ಆಕ್ಸಿಜನ್ ಅನ್ನು ಸಪ್ಲೈ ಮಾಡೋ ರಕ್ತನಾಳಗಳನ್ನು ಕರೋನರಿ ಆರ್ಟ್ರೀಸ್ ಅಂತ ಕರೀತಾರೆ. ಈ ರಕ್ತನಾಳಗಳಲ್ಲಿ ಏನಾದರೂ ಅಡ್ಡ ಬಂದರೆ ಹೃದಯದ ಮಾಂಸಖಂಡಗಳಿಗೆ ಆಕ್ಸಿಜನ್ ಸಪ್ಲೈ ನಿಂತು ಹೋಗುತ್ತೆ. ಆಗ ಹೃದಯ ಕೆಲಸ ಮಾಡೋದು ನಿಂತು ಹೋಗುತ್ತೆ. ಇದನ್ನೇ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಕರೀತಾರೆ. ಆದರೆ ರಕ್ತನಾಳಗಳಲ್ಲಿ ಅಡೆತಡೆಗಳು ಏಕೆ ಬರುತ್ತೆ? ಹೃದಯದ ಮಾಂಸಖಂಡಗಳಿಗೆ ರಕ್ತವನ್ನು ಸರಬರಾಜು ಮಾಡೋ ಕರೋನರಿ ಆರ್ಟ್ರೀಸ್ನಲ್ಲಿ ಕೊಬ್ಬು ಹೆಚ್ಚಾಗಿ ರಕ್ತ ಪ್ರವಾಹಕ್ಕೆ ತಡೆಯನ್ನು ಉಂಟು ಮಾಡುತ್ತೆ. ಈ ರೀತಿ ಗಡ್ಡೆ ಕಟ್ಟಿದ ಕೊಬ್ಬನ್ನು ಪ್ಲಾಕ್ ಅಂತ ಕರೀತಾರೆ. ಕರೋನರಿ ಆರ್ಟ್ರೀಸ್ನಲ್ಲಿ ಪ್ಲಾಕ್ ಹೆಚ್ಚಾದರೆ ಅಲ್ಲಿ ರಕ್ತ ಗಡ್ಡೆ ಕಟ್ಟುತ್ತೆ. ಈ ರೀತಿ ರಕ್ತ ಗಡ್ಡೆ ಕಟ್ಟಿದರೆ ಹೃದಯದ ಮಾಂಸಖಂಡಗಳಿಗೆ ಆಕ್ಸಿಜನ್ ಸಪ್ಲೈ ನಿಂತು ಹೋಗಿ ಹೃದಯಾಘಾತ ಸಂಭವಿಸುತ್ತದೆ. ಈ ಸ್ಥಿತಿಯನ್ನು ಕರೋನರಿ ಆರ್ಟ್ರೀಸ್ ಡಿಸೀಸ್ ಅಂತ ಕರೀತಾರೆ. ಇಂಥ ಪರಿಸ್ಥಿತಿ ಬರೋದಕ್ಕೆ ಎರಡು ಮುಖ್ಯ ಕಾರಣಗಳು ಇವೆ. ಒಂದು, ಜೀನ್ಸ್, ಅಂದರೆ ಅವರ ಕುಟುಂಬದಲ್ಲಿ ಯಾರಿಗಾದರೂ ಆ ಕಾಯಿಲೆ ಇದ್ದರೆ ಅವರ ಮುಂದಿನ ಪೀಳಿಗೆಗೂ ಈ ಕಾಯಿಲೆ ಬರೋ ಅವಕಾಶ ಇದೆ. ಇನ್ನು ಎರಡನೆಯದು ನಮ್ಮ ಜೀವನ ಶೈಲಿ, ಅಂದರೆ ನಾವು ತಿನ್ನೋ ಆಹಾರ ಮತ್ತು ನಮಗೆ ಇರುವ ಅಭ್ಯಾಸಗಳು. ವಯಸ್ಸು ಹೆಚ್ಚಾದಾಗ ಹೆಚ್ಚು ಮದ್ಯಪಾನ ಮತ್ತು ಧೂಮಪಾನ ಮಾಡುವವರಿಗೆ, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಕರೋನರಿ ಆರ್ಟ್ರೀಸ್ ಡಿಸೀಸ್ ಬರೋ ಅವಕಾಶ ಹೆಚ್ಚಾಗಿ ಇರುತ್ತೆ. ಈ ಕಾಯಿಲೆಯನ್ನು ಗುರುತಿಸಿದ ನಂತರ ರಕ್ತವನ್ನು ತೆಳುವಾಗಿ ಮಾಡೋ ಔಷಧಿಗಳನ್ನು ಕೊಡ್ತಾರೆ. ಒಂದು ವೇಳೆ ಇದರ ತೀವ್ರತೆ ಹೆಚ್ಚಾಗಿ ಇದ್ದರೆ ಶಸ್ತ್ರಚಿಕಿತ್ಸೆ ಮಾಡುವ ಪರಿಸ್ಥಿತಿ ಬರುತ್ತೆ. ಈ ಕರೋನರಿ ಆರ್ಟ್ರೀಸ್ ಡಿಸೀಸ್ ಅಂದರೆ ಹೃದಯಾಘಾತಕ್ಕೆ ಎರಡು ರೀತಿಯ ಶಸ್ತ್ರಚಿಕಿತ್ಸೆಗಳು ಇರುತ್ತೆ. ಒಂದು, ಆಂಜಿಯೋಪ್ಲಾಸ್ಟಿ. ಈ ವಿಧಾನದಲ್ಲಿ ತೊಂದರೆಯಾದ ರಕ್ತನಾಳಗಳ ಒಳಗೆ ಒಂದು ಟ್ಯೂಬನ್ನು ಕಳಿಸಿ ಅದನ್ನು ಬಲೂನ್ನ ರೀತಿ ಉಬ್ಬಿಸಿ ಹೆಚ್ಚಾದ ಕೊಬ್ಬನ್ನು ನಾಶ ಮಾಡ್ತಾರೆ ಮತ್ತು ಆ ಮಾರ್ಗ ಮತ್ತೆ ಮುಚ್ಚಿ ಹೋಗದಂತೆ ಒಂದು ಸ್ಟೆಂಟನ್ನು ಕೂಡ ಹಾಕ್ತಾರೆ. ಈ ಚಿಕಿತ್ಸೆಯನ್ನು ಆಂಜಿಯೋಪ್ಲಾಸ್ಟಿ ಅಂತ ಕರೀತಾರೆ. ಇನ್ನು ಎರಡು, ಬೈಪಾಸ್ ಸರ್ಜರಿ. ಈ ಚಿಕಿತ್ಸೆಯಲ್ಲಿ ನಮ್ಮ ದೇಹದ ಬೇರೆ ಜಾಗದಿಂದ ರಕ್ತನಾಳಗಳನ್ನು ತೆಗೆದು ತೊಂದರೆಯಾದ ರಕ್ತನಾಳಗಳ ಜೊತೆ ಬೈಪಾಸ್ ಮಾಡ್ತಾರೆ. ಇದನ್ನೇ ಬೈಪಾಸ್ ಸರ್ಜರಿ ಅಥವಾ ಓಪನ್ ಹಾರ್ಟ್ ಸರ್ಜರಿ ಅಂತ ಕರೀತಾರೆ. ಇನ್ನು ರಕ್ತನಾಳಗಳಲ್ಲಿ ಕೊಬ್ಬು ಬ್ಲ್ಯಾಕ್ ಆಗದೆ ಬೇರೆ ವಿಧಾನವಾಗಿ ಕೂಡ ಹೃದಯ ನಿಂತು ಹೋಗೋ ಅವಕಾಶ ಇದೆ. ಇದನ್ನೇ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತಾರೆ. ಹೃದಯ ಬಡಿದುಕೊಳ್ಳುವುದು ಅನ್ನೋದು ಹೃದಯದ ನಾಡಿ ವ್ಯವಸ್ಥೆ ಕಳಿಸೋ ವಿದ್ಯುತ್ ಪ್ರಚೋದನೆಗಳ ಮೇಲೆ ಆಧಾರವಾಗಿರುತ್ತೆ. ಈ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆಯಾಗಿ ವಿದ್ಯುತ್ ಪ್ರಚೋದನೆಗಳ ಸರಬರಾಜು ಸರಿಯಾಗಿ ನಡೆಯದೇ ಇರುವಾಗ ಹೃದಯ ಕಂಟ್ರೋಲ್ ತಪ್ಪುತ್ತೆ. ಆಗ ಅತಿ ವೇಗವಾಗಿ ಅಥವಾ ಅತಿ ನಿಧಾನವಾಗಿ ಬಡಿದುಕೊಳ್ಳುವುದು ನಡೆಯುತ್ತೆ. ಈ ಕಾಯಿಲೆಯನ್ನು ಅರೆತ್ಮಿಯಾ ಅಂತ ಕರೀತಾರೆ. ಈ ಅರೆತ್ಮಿಯಾಯಿಂದ ನರಳುವವರು ಹೆಚ್ಚು ಜಿಮ್ ಮಾಡೋದು, ಹೆಚ್ಚು ತೂಕ ಬರೋದು, ಹೆಚ್ಚು ವೇಗವಾಗಿ ಓಡೋದು, ಈ ರೀತಿ ಹೆಚ್ಚು ಆಯಾಸ ಬರೋ ಕೆಲಸಗಳನ್ನು ಮಾಡಿದರೆ ಹೃದಯ ನಿಂತು ಹೋಗೋ ಅವಕಾಶ ಇರುತ್ತೆ. ಈ ಕಾಯಿಲೆಯನ್ನು ನಿವಾರಿಸುವುದಕ್ಕೆ ಪೇಸ್ ಮೇಕರ್ ಅನ್ನೋ ಪರಿಕರವನ್ನು
ಎದೆಯಲ್ಲಿ ಅಥವಾ ಹೃದಯದ ಭಾಗದಲ್ಲಿ ಇಡ್ತಾರೆ. ಇದು ಹೃದಯದ ಬಡಿತವನ್ನು ಸಾಧಾರಣ ಸ್ಥಿತಿಗೆ ತಂದು ಅರೆತ್ಮಿಯಾವನ್ನು ನಿಯಂತ್ರಿಸುತ್ತೆ. ಈ ಅರೆತ್ಮಿಯ ಕಾಯಿಲೆ ಬರೋದಕ್ಕೆ ಕಾರಣಗಳು: ಜೀನ್ಸ್ ಅಥವಾ ಜನ್ಯುಗಳಲ್ಲಿ ಬರೋ ಬದಲಾವಣೆಗಳಿಂದ ಅಥವಾ ಕೆಲವು ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ, ನಾಡಿ ವ್ಯವಸ್ಥೆಯಲ್ಲಿ ಬರೋ ತೊಂದರೆಗಳಿಂದ, ಅಧಿಕ ಒತ್ತಡಗಳಿಂದ ಈ ಕಾಯಿಲೆ ಬರೋ ಅವಕಾಶ ಇದೆ. ಇಂತಹ ಅದ್ಭುತವಾದ, ನಿರಂತರವಾಗಿ ಕೆಲಸ ಮಾಡೋ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಮದ್ಯಪಾನ ಧೂಮಪಾನಗಳಿಂದ ದೂರ ಇರುವುದು, ಪ್ರತಿದಿನ ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಒಳ್ಳೆ ಆಹಾರವನ್ನು ತೆಗೆದುಕೊಳ್ಳುವುದು, ಅಧಿಕ ಕೊಬ್ಬಿನಾಂಶ ಇರುವ ಪದಾರ್ಥಗಳನ್ನು ಬಳಸೋದು ಕಮ್ಮಿ ಮಾಡಿಕೊಳ್ಳುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದು ಫ್ರೆಂಡ್ಸ್ ನಮ್ಮ ಹೃದಯಕ್ಕೆ ಸಂಬಂಧಿಸಿದ ಅತ್ಯಂತ ಅಮೂಲ್ಯವಾದ ಸಮಾಚಾರ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.